ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಪ್ರೀವಿಯಸ್ ಬ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೆ ಚಿಕ್ಕಪೇಟೆ ಹೋಗಿದ್ವಿ ಸಾರಿ ಶಾಪಿಂಗ್ಗೆ ಅಂತ. ಸೊ ಇವತ್ತು ಈ ವಿಡಿಯೋದಲ್ಲಿ ಏನೇನು ತೊಗೊಂಡಿದ್ದೀವಿ ಅಂತ ಶೇರ್ ಮಾಡ್ತೀನಿ. ಆ್ಯಂಡ್ ಇದು ಬಂದ್ಬಿಟ್ಟು ಸ್ಪಾನ್ಸರ್ಡ್ ಅಂತೂ ಅಲ್ಲ ಫ್ರೆಂಡ್ಸ್, ನಾವು ಹೋಗಿದ್ದು ಶ್ರೀಜಿ ಟೆಕ್ಸ್ಟೈಲ್ಸ್. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಡ್ರೆಸ್ ಇರುತ್ತೆ, ಪ್ರೀವಿಯಸ್ ಬ್ಲಾಗಲ್ಲಿ ಕೇಳ್ತಾ ಇದ್ರು ಸುಮಾರು ಜನ ಯಾವ ಶಾಪ್ ಅದು ಅಂತ. ಸೊ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರ ಅಡ್ರೆಸ್ ಕೂಡ ನಾನು ಪ್ರೊವೈಡ್ ಮಾಡ್ತೀನಿ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಡೆಫಿನೆಟ್ಲಿ ಹೋಗಿ ವಿಸಿಟ್ ಮಾಡ್ಬೋದು. ಚಿಕ್ಕಪೇಟೆಯಿಂದ ಶಾಪಿಂಗ್ ಮಾಡ್ಕೊಂಡಿರೋದೆಲ್ಲ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಸೊ ನಮ್ಮ ವಿಡಿಯೋಲ್ಲೇ ಹೇಳಿದ್ದೀರ ನಾವು ಹೋಗಿದ್ದು ಬಂದು ಶ್ರೀಜಿ ಟೆಕ್ಸ್ಟೈಲ್ಸ್. ಸೊ ಶ್ರೀಜಿ ಟೆಕ್ಸ್ಟೈಲ್ಸ್ ಇದು ಸ್ಪಾನ್ಸರ್ಡ್ ವಿಡಿಯೋ ಅಂತೂ ಅಲ್ಲ, ನನಗೆ ಅಲ್ಲಿ ಸ್ಯಾರೀಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಇಷ್ಟ ಆಯಿತು. ಆ್ಯಂಡ್ ನಮ್ಮ ಮಮ್ಮಿ ಎಲ್ಲ ಅಲ್ಲಿಗೆ ಹೋಗೋಣ ಹೋಗೋಣ ಅಂತ ಹೇಳಿಬಿಟ್ಟು ಹೋಗಿದ್ವಿ ಇವತ್ತು. ಸೊ ಫಸ್ಟ್ ನಮ್ಮ ಮಮ್ಮಿ ಏನೇನು ತೊಗೊಂಡಿದ್ದಾರೆ ಅಂತ ಶೇರ್ ಮಾಡಿಬಿಡ್ತೀನಿ. 4 ಸ್ಯಾರೀಸ್ ತೊಗೊಂಡಿದ್ದಾರೆ, ಕ್ವಿಕ್ಕಾಗಿ ಏನೇನು ತೊಗೊಂಡಿದ್ದಾರೆ ಅಂತ ಶೇರ್ ಮಾಡ್ತೀನಿ. ಫಸ್ಟ್ ಬಂದುಬಿಟ್ಟು ಒಂದು ಕಲಂಕಾರಿ ಸ್ಯಾರಿ, ಇದು ಕಲಂಕಾರಿ ರೆಡ್ ಆ್ಯಂಡ್ ಗ್ರೀನ್ ಕಲರ್, ಗ್ರೀನ್ ಕಲರ್ ಬಾರ್ಡರ್ ಬರುತ್ತೆ ಆ್ಯಂಡ್ ಕಂಪ್ಲೀಟ್ಲಿ ಚೆಕ್ ಸ್ಯಾರಿ. ಸೊ ಮಮ್ಮಿ ಈ ಥರದ ಒಂದು ಸ್ಯಾರಿ ತೊಗೊಂಡ್ರು. ಆ್ಯಂಡ್ ಇದ್ರ ಪ್ರೈಸ್ ರೇಂಜ್ ಬಂದುಬಿಟ್ಟು ಎಕ್ಸಾಕ್ಟ್ ಪ್ರೈಸ್ ನಮಗೆ ಗೊತ್ತಿಲ್ಲ ಫ್ರೆಂಡ್ಸ್, ಅಂದರೆ ಅರೌಂಡ್ 400 ಟು 500 ರೇಂಜ್ ಸ್ಯಾರಿ ಇದು. ಇದರಲ್ಲಿ ಒಂದು ಸ್ವಲ್ಪ ಹೈಯರ್ ರೇಂಜು ಇದೆ, 800-900 ಸ್ಯಾರೀಸು ಇದೆ. ಬಟ್ ಮಮ್ಮಿ ಬಂದುಬಿಟ್ಟು ಈ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ಅಂತ ಇದೊಂದು ತೊಗೊಂಡ್ರು. 400-500 ರುಪೀಸಲ್ಲಿ ಅದು ಸ್ಯಾರಿ. ನೆಕ್ಸ್ಟ್ ಬಂದುಬಿಟ್ಟು ಆಲ್ರೆಡಿ ನಾನು ಅವ್ರ ಶಾಪ್ ವಿಸಿಟ್ ಮಾಡಿದಾಗ ತೋರಿಸಿದ್ನಲ್ಲ, ಬಟರ್ಫ್ಲೈ ಸ್ಯಾರೀಸು. ಮೇಯ್ನಾಗಿ ಈ ಸ್ಯಾರೀಸ್ಗೋಸ್ಕರ ನಾವು ಹೋಗಿದ್ದು, ಎಲ್ಲರಿಗೂ ಬಟರ್ಫ್ಲೈ ಸ್ಯಾರೀಸ್ ಇಷ್ಟ ಆಗಿತ್ತು. ಸೊ ಮಮ್ಮಿ ಒಂದು ಗ್ರೇ ಕಲರಲ್ಲಿ ಬಟರ್ಫ್ಲೈ ಸ್ಯಾರಿ ತೊಗೊಂಡಿದ್ದಾರೆ. ಈ ಸ್ಯಾರಿ ಪ್ರೈಸ್ ಬಂದ್ಬಿಟ್ಟು 250-300 ರುಪೀಸ್ ರೇಂಜಲ್ಲಿ. 200 ರೇಂಜ್ ಸ್ಯಾರೀಸು ಇದೆ ಬಟರ್ಫ್ಲೈಯಲ್ಲಿ, ತೋರಿಸ್ತೀನಿ ನಾನು ಅದನ್ನು ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು 250-300 ರುಪೀಸ್ದು, ಒಂದು ಗ್ರೇ ಕಲರ್ ಹಾಗೂ ಒಂದು ಕ್ರೀಮ್ ಕಲರ್, 2 ಸ್ಯಾರೀಸ್ ತೊಗೊಂಡಿದ್ದಾರೆ ಮಮ್ಮಿ ಬಟರ್ಫ್ಲೈ ಸ್ಯಾರೀಸಲ್ಲಿ. ಆ್ಯಕ್ಚುಲಿ ಇದು ಎರಡು ಮಮ್ಮಿಗೋಸ್ಕರ, ಒಬ್ಬರು ಒಂದು ಸ್ಯಾರಿ ಬಂದು ಬೇರೆಯವ್ರಿಗೋಸ್ಕರ ಅಂತ ತೊಗೊಂಡಿರೋರು. ಸೊ ಯಾರಿಗೆ ಅಂತ ಗೊತ್ತಿಲ್ಲ. ಸೊ ಇದೊಂದು ಕ್ರೀಮ್ ಕಲರ್, ಇದು ಅಷ್ಟೇ 250-300 ರುಪೀಸ್ ರೇಂಜ್. ನೆಕ್ಸ್ಟ್ ಬಂದು ಬ್ರಾಸೋ ಸ್ಯಾರಿ. ಸೊ ಇದು ಲಾಸ್ಟ್ ಮಿನಿಟಲ್ಲಿ ಮಮ್ಮಿ ನೋಡಿದ ಸ್ಯಾರಿ, ಬ್ಲ್ಯಾಕ್ ಹಾಗೂ ರೆಡ್ ಕಲರ್ ಸ್ಮಾಲ್ ಬಾರ್ಡರ್ ಬಂದಿದೆ. ಇದು ಬ್ರಾಸೋ ಸ್ಯಾರಿ ಅಂತ ಹೇಳ್ತಾರೆ. ಸೊ ಬ್ಯಾಕ್ ಸೈಡ್ ಎಲ್ಲ ನೀವು ನೋಡ್ಬೋದು ಹೇಗಿದೆ ಅಂತ ಹೇಳಿ. ತುಂಬ ಲೈಟ್ ವೈಟ್, ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಇದು. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 500-600 ರೇಂಜಲ್ಲಿ ಬಂದಿದ್ದು. ಸೊ ಮಮ್ಮಿ ಬಂದ್ಬಿಟ್ಟು ಈ 4 ಸ್ಯಾರೀಸ್ ತೊಗೊಂಡಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ಬಿಲ್ಸ್ ಎಲ್ಲ ಕೂಡ ಇದೆ, ಎಲ್ಲರದು ಇಂಡಿವಿಜುವಲ್ ಬಿಲ್ಸ್. ನಾವು 4 ಜನ ಹೋಗಿದ್ವಿ ಅಂತ ಹೇಳಿದ್ನಲ್ಲ, ಸೊ ಎಲ್ಲರಿಗೂ ಇಂಡಿವಿಜುವಲ್ ಬಿಲ್ಸ್ ಇದೆ. ಸೊ ಇದು ಸ್ಪಾನ್ಸರ್ಡ್, ಏನೂ ಇಲ್ಲ, ನಾವೆಲ್ಲ ಮನಿ ಕೊಟ್ಟಿದ್ದು ತೊಗೊಂಡಿರೋದು. ನನಗೆ ತುಂಬ ಇಷ್ಟ ಆಯಿತು, ಹಾಗಾಗಿನೇ ನಾನು ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ರೆಕಮೆಂಡ್ ಕೂಡ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಾನು ತೊಗೊಂಡಿರೋ ಸ್ಯಾರಿ, ನಾನು 3 ಸ್ಯಾರೀಸ್ ತೊಗೊಂಡಿದ್ದೀನಿ, ಆ 3 ಸ್ಯಾರೀಸ್ನ ಶೇರ್ ಮಾಡ್ತೀನಿ. ಫಸ್ಟ್ ಬಂದ್ಬಿಟ್ಟು ಈ ಸ್ಯಾರಿ, ಸೊ ತುಂಬ ಇಷ್ಟ ಆಯಿತು. ಇದು ಬನಾರಸ್ ಸಿಲ್ಕ್ ಸ್ಯಾರಿ ಅಂತ ಹೇಳಿದ್ರು. ಸೊ ಈ ಥರ ಇರುತ್ತೆ ಇದು ಬಾರ್ಡರು, ನೀವು ನೋಡೋದು ಬ್ಲೂ ಕಲರ್ ಬಂದ್ಬಿಟ್ಟು ಬಾರ್ಡರ್, ಆ್ಯಂಡ್ ಸ್ಯಾರಿ ಎಲ್ಲ ಬಂದ್ಬಿಟ್ಟು ಈ ಥರ ನಮಗೆ ಯೆಲ್ಲೋ ಕಲರ್ ಬರುತ್ತೆ. ಬನಾರಸ್ ಸಿಲ್ಕ್ ಸ್ಯಾರಿ ಕೆಳಗಡೆ ಬಾರ್ಡರ್ ಬಂದ್ಬಿಟ್ಟು ಬ್ಲೂ ಕಲರ್ ಹಾಗೂ ಸ್ಯಾರಿ ಕಲರ್ ಬಂದು ಯೆಲ್ಲೋ ಕಲರ್ ಬರುತ್ತೆ. ಸೊ ನಾನು ಸುಮಾರು ಸ್ಯಾರೀಸ್ ನೋಡಿದೆ, ಯಾಕೋ ಇದು ಫೈನಲಿ ಇಷ್ಟ ಆಯಿತು. ಆ್ಯಂಡ್ ನನ್ನ ಸಿಸ್ಟರ್ ಕೂಡ ಇದೇ ಥರ ತೊಗೊಂಡಿದ್ದಾರೆ. ಆಲ್ಮೋಸ್ಟ್ ನಾನು ನನ್ನ ಸಿಸ್ಟರ್ ಸೇಮ್ 3 ತೊಗೊಂಡಿದ್ದೀನಿ. ಶೋ ನಾನು ತೋರಿಸ್ತೀನಿ ನಿಮಗೆ ಯಾವುದ್ಯಾವ್ದು ಅಂತ. ಸೊ ಇದು ಬಂದ್ಬಿಟ್ಟು ನನ್ನ ಸ್ಯಾರಿ. ಆ್ಯಂಡ್ ಬೈ ದ ವೇ, ಈ ಸ್ಯಾರಿ ಬಂದು ದೀಪಾವಳಿಗೆ ಮಮ್ಮಿಯವ್ರು ಕೊಡಿಸಿದ್ದು ನನಗೆ, ನಾನು ತೊಗೊಂಡಿದ್ದಲ್ಲ ಅಂದರೆ ನನಗೆ, ಬಟ್ ಮಮ್ಮಿ ಕೊಡಿಸಿದ್ದು. ಇದ್ರ ಪ್ರೈಸ್ ಬಂದ್ಬಿಟ್ಟು 1000 ರೇಂಜ್, 800-1000 ರುಪೀಸ್ ಅಂದರೆ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಯಾ, ಬ್ಲ್ಯಾಕ್ ಕಲರ್ ಬಟರ್ಫ್ಲೈ ಸ್ಯಾರಿ. ಸೊ ನಾನಂತೂ ಒಂದು ಸ್ಯಾರಿಗೋಸ್ಕರನೇ ಹೋಗಿದ್ದು, ನೀವು ನೋಡ್ಬೋದು. ಇದಕ್ಕೂ ಅದಕ್ಕೂ ಕ್ವಾಲಿಟಿ ಡಿಫ್ರೆನ್ಸ್ ಇದೆ ಫ್ರೆಂಡ್ಸ್. ಇದು ಜಾರ್ಜೆಟ್ ಮೆಟೀರಿಯಲು, ಅದು ಸ್ವಲ್ಪ ಇದು ತೋರಿಸೋದ್ನಲ್ಲ, ಇದೊಂದು ಶೈನಿಂಗ್ ಮೆಟೀರಿಯಲ್ ಬರುತ್ತೆ. ಕ್ವಾಲಿಟಿ ವೈಸ್ ಇದು ತುಂಬಾ ಚೆನ್ನಾಗಿದೆ. ಇದು ಜಸ್ಟ್ 210 ರುಪೀಸ್ 20 ರುಪೀಸಲ್ಲಿ ಬರುತ್ತೆ. ಬಟ್ ನನಗೆ ಇದು ಇಷ್ಟ ಆಯಿತು, ಬ್ಲ್ಯಾಕ್ ಕಲರ್ ಸ್ಮಾಲ್ ಸ್ಮಾಲ್ ಬಟರ್ಫ್ಲೈ. ಸೊ ಇದೊಂದು ಸ್ಯಾರಿ ತೊಗೊಂಡೆ ನಾನು, ಬಟರ್ಫ್ಲೈ ಸ್ಯಾರಿ. ಆ್ಯಂಡ್ ಥರ್ಡ್ ಸ್ಯಾರಿ ಬಂದ್ಬಿಟ್ಟು ನಾರ್ಮಲ್, ಇದೇನಂತಾರೆ, ಕ್ರೇಪ್ ಸ್ಯಾರಿ ಅಂತ ಹೇಳ್ತಾರಲ್ಲ, ಸೊ ಆ ಥರ ಸ್ಯಾರಿ ಒಂದು. ಸೊ ಇದು ನನಗೋಸ್ಕರ ಅಲ್ಲ, ಇದು ನನ್ನ ಮದರ್ ಇನ್ ಲಾಗೋಸ್ಕರ ತೊಗೊಂಡಿದ್ದು. ಅಂದರೆ ಅವ್ರು ನಾರ್ಮಲಿ ಡೈಲಿ ವೇರ್ಗೆ ಹಾಕ್ಕೊಳ್ಳೋದಕ್ಕೋಸ್ಕರ ಅಂತ, ಇನ್ನೇನು ಫಂಕ್ಷನ್ಗೆ ಫೆಸ್ಟಿವಲ್ಸ್ಗೆ ಅಂತಲ್ಲ, ಸಾಫ್ಟಾಗಿದೆ, ಡೈಲಿ ವೇರ್ ಚೆನ್ನಾಗಿರುತ್ತೆ ಅವ್ರಿಗೆ ಅಂತ ಹೇಳಿ ನಾನು ಇದೊಂದು ಸಾರಿ ತೊಗೊಂಡೆ ಅವ್ರಿಗೋಸ್ಕರ. ಸೊ ನಾನು ಬಂದ್ಬಿಟ್ಟು ಈ ಸಾರಿ, ಈ 3 ಸ್ಯಾರೀಸ್ ತೊಗೊಂಡಿದ್ದು. ನೆಕ್ಸ್ಟ್ ಬಂದು ನನ್ನ ಸಿಸ್ಟರ್ ಏನು ತೊಗೊಂಡ್ರು ಅಂತ ಶೇರ್ ಮಾಡ್ಬಿಟ್ಟು, ನನ್ನ ಸಿಸ್ಟರ್ ಸ್ಯಾರೀಸ್, ನನ್ನ ಸಿಸ್ಟರ್ ಎಷ್ಟು ಸ್ಯಾರೀಸ್ ತೊಗೊಂಡಿದ್ದಾರೆ ನೋಡಿ. ಆ್ಯಕ್ಚುಲಿ ಅವಳು ಜಾಸ್ತಿ ಬೇಡ ಅಂತ ಹೇಳ್ತಾ ಇದ್ದು, ಅವಳೇ ಜಾಸ್ತಿ ತೊಗೊಂಡಿದ್ದು, ಜಾಸ್ತಿ ಬಿಲ್ ಕೂಡ ಮಾಡಿದ್ದು. ಎಲ್ಲರೂ ಸೇರಿ ಅರೌಂಡ್ 8,000 ರುಪೀಸ್ ಬಿಲ್ ಆಗಿದೆ. ಫಸ್ಟ್ ಸ್ಯಾರಿ ತೋರಿಸ್ತೀನಿ ಅವಳದು. ಇದು ಬಂದು ಸಿಲ್ಕ್ ಸ್ಯಾರಿ, ಸಾಫ್ಟ್ ಸಿಲ್ಕ್ ಸ್ಯಾರಿ. ನಾನು ಫುಲ್ ರಿಮೂವ್ ಮಾಡೋದಿಲ್ಲ, ಏನಕ್ಕೆ ಅಂದರೆ ಮತ್ತೆ ಫೋಲ್ಡ್ ಮಾಡೋಕ್ಕಾಗೋದಿಲ್ಲ. ಸೊ ಈ ಥರ ಹಾಫ್ ವೈಟ್ ಕ್ರೀಮ್ ಕಲರ್, ಅದಕ್ಕೆ ಮರೂನ್ ಕಲರ್ ಇದು ಬಾರ್ಡರ್ ಬಂದಿದೆ. ನೀವು ನೋಡ್ಬೋದು ಎಷ್ಟು ದೊಡ್ಡ ಬಾರ್ಡರ್ ಬಂದಿದೆ ಅಂತ. ಸೊ ಇಲ್ಲಿಂದ ಫುಲ್ ಬಾರ್ಡರ್. ಸೊ ದೀಪಾವಳಿಗೆ ಮಮ್ಮಿ ಕೊಡಿಸಿದ್ರು ಸ್ಯಾರಿ ಅಂತ ನನಗೆ ಹೇಳಿದ್ನಲ್ಲ, ಸೊ ಈ ಸ್ಯಾರಿ. ಸೊ ಅದೇ ಥರನೇ
ಅವಳು ಇದು ಸೆಲೆಕ್ಟ್ ಮಾಡಿಕೊಂಡು ಇದು ತೊಗೊಂಡ್ಲು. ಆ್ಯಂಡ್ ಇದು ಬಂದ್ಬಿಟ್ಟು ಅರೌಂಡ್ 2000 ರುಪೀಸ್ ರೇಂಜಲ್ಲಿದೆ ಈ ಸಾರಿ ಬಂದ್ಬಿಟ್ಟು. ಸೊ ಸಾಫ್ಟ್ ಸಿಲ್ಕ್ ಸಾರಿ, ತುಂಬಾ ಚೆನ್ನಾಗಿದೆ ಈ ಸಾರಿ ಅಂತೂ. ಸೊ ಫಸ್ಟ್ ಸಾರಿ ಇದು. ಸೊ ಸೆಕೆಂಡ್ ಸಾರಿ ನಾವಿಬ್ರು ಆಲ್ಮೋಸ್ಟ್ ಸಿಮಿಲರ್ ತೊಗೊಂಡಿದ್ದೀವಿ ನೋಡ್ಬೋದು ನಂದು ಅವಳು. ಬಟ್ ನಂದು ಯೆಲ್ಲೋ ಕಲರ್, ಅವಳು ಗ್ರೀನ್ ಕಲರ್, ಸ್ವಲ್ಪ ಯೆಲ್ಲೋ ಗ್ರೀನ್ ಮಿಕ್ಸ್ ಆಗಿದೆ. ಬಟ್ ಆಲ್ಮೋಸ್ಟ್ ಎರಡು ಸಿಮಿಲರ್ ಸಾರಿ. ಆ್ಯಂಡ್ ಪ್ರೈಸ್ ರೇಂಜ್ ಬಂದ್ಬಿಟ್ಟು ಅಗೇನ್ 800 ಇಂದ 1000, 850, 950 ಸಮಥಿಂಗ್ ಆ ರೇಂಜಲ್ಲಿ ಬರುತ್ತೆ ಈ ಸಾರಿ. ಸೊ ನನ್ನ ಸಿಸ್ಟರ್ ಸೆಕೆಂಡ್ ಸಾರಿ ಇದು. ಆ್ಯಂಡ್ ಥರ್ಡ್ ಸಾರಿ ಹೇಳಿದ್ದೆಲ್ಲ ಬಟರ್ಫ್ಲೈ ಸಾರಿ ನಾನು ತೊಗೊಂಡಿದ್ದೀನಲ್ಲ, ಸೊ ಅದೇ ಥರನೇ ನನ್ನ ಸಿಸ್ಟರ್ ಗ್ರೇ ಕಲರಲ್ಲಿ ಬಟರ್ಫ್ಲೈ ಸಾರಿ ತೊಗೊಂಡಿದ್ದಾಳೆ. ಆ್ಯಂಡ್ ಮಮ್ಮಿ ತೊಗೊಂಡಿದ್ದು. ಸೊ ಕ್ವಾಲಿಟಿ ಡಿಫ್ರೆನ್ಸ್ ಇದೆ, ಸ್ವಲ್ಪ ಕ್ವಾಲಿಟಿ ಡಿಫ್ರೆನ್ಸ್ ಇದೆ. ಇದು ಬಂದು 220 ರುಪೀಸ್ ಸಮಥಿಂಗ್, ಇದು ಬಂದು ಅರೌಂಡ್ 280 ಸಮಥಿಂಗ್. ಸೊ ಇದು ಒಂದು ಸೆಕೆಂಡ್ ಸಾರಿ ನನ್ನ ಸಿಸ್ಟರ್ಗೆ. ಆ್ಯಂಡ್ ಥರ್ಡ್ ಸಾರಿ ಅಗೇನ್ ನನ್ನ ಮದರ್ ಇನ್ ಲಾಗೆ ಅಂತ ತೊಗೊಂಡಲ್ಲ, ಸೇಮ್ ಅದೇ ಥರ ಅವಳು ಅವಳ ಮದರ್ ಇನ್ ಲಾಗೋಸ್ಕರ ಗ್ರೇ ಹಾಗೂ ಪಿಂಕ್ ಕಲರ್ ಕಾಂಬಿನೇಷನ್ ತೊಗೊಂಡಿದ್ದಾಳೆ. ಇದು ಅರೌಂಡ್ 250-280 ರುಪೀಸ್ ರೇಂಜ್. ಹಾಗೇನ್ ಫಿಫ್ತ್ ಸಾರಿ ಬಂದ್ಬಿಟ್ಟು ಬ್ರಾಸೋ ಸಾರಿ. ಮಮ್ಮಿ ತೊಗೊಂಡಿರೋ ಬ್ಲ್ಯಾಕ್ ಕಲರ್, ಸೇಮ್ ಅದೇ ಥರ ನನ್ನ ಸಿಸ್ಟರ್ ರೆಡ್, ಅದರಲ್ಲಿ ಬ್ಲೂ ಕಲರ್ ಸಾರಿ ಬ್ಲೂ ಬಾರ್ಡರ್ ಬಂದಿದೆ. ಸೊ ಇದು ಬಂದು ಕಂಪ್ಲೀಟ್ಲಿ ಬ್ರಾಸೋ ಸಾರಿ. ಇದ್ರ ಪ್ರೈಸ್ ಬಂದು ಅರೌಂಡ್ 600 ರುಪೀಸ್, 500-600 ರುಪೀಸಲ್ಲಿ ಇದು ಬ್ರಾಸೋ ಸಾರಿ. ಸೊ ಈ ಫೈವ್ ಸ್ಯಾರೀಸ್ ಬಂದ್ಬಿಟ್ಟು ನನ್ನ ಸಿಸ್ಟರ್ ತೊಗೊಂಡಿದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಸಿಸ್ಟರ್ ಕೋ ಸಿಸ್ಟರ್ ಅಂತ ಹೇಳಿದ್ನಲ್ಲ, ಸೊ ಅವರು ನನಗೆ ಸಿಸ್ಟರ್ ಆಗ್ತಾರೆ. ಸೊ ಅವ್ರು ಏನೇನು ಸ್ಯಾರೀಸ್ ತೊಗೊಂಡಿದ್ದಾರೆ ಅಂತ ಇವಾಗ ಅವ್ರು ತೋರಿಸ್ತಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಅಕ್ಕ ಅವ್ರ ಕೋ ಸಿಸ್ಟರ್ ಅಂತ ಹೇಳಿದ್ರ, ಸೊ ಅವರು ಕೂಡ ಈ ಸಾಫ್ಟ್ ಸಿಲ್ಕ್ ಸ್ಯಾರಿ ತೊಗೊಂಡಿದ್ದಾರೆ. ಸೇಮ್ ಇದೇ ಥರ ಡಿಸೈನ್ ಬಟ್ ಡಿಫ್ರೆಂಟ್ ಕಲರ್, ಆರೆಂಜ್ ಕಲರ್ ಬಾಡಿ ಬರುತ್ತೆ ಆ್ಯಂಡ್ ಬಾರ್ಡರ್ ಬಂದ್ಬಿಟ್ಟು ಈ ಗ್ರೀನ್ ಬರುತ್ತೆ. ಸೊ ಇದು ಸೇಮ್ ಅದೇ ಥರನೇ ದೊಡ್ಡ ಬಾರ್ಡರ್ ಬರುತ್ತೆ ಸ್ಯಾರಿಯಲ್ಲಿ. ನಾನು ಫುಲ್ ರಿಮೂವ್ ಮಾಡ್ತಲ್ಲ ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ. ಗ್ರೀನ್ ಕಲರ್, ರಾಮ ಗ್ರೀನ್ ಅಂತಾರಲ್ಲ, ರಾಮ ಗ್ರೀನ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಈ ಕಲರ್ ಕೂಡ. ಸೊ ಅಕ್ಕ ಅವರ ಕೋ ಸಿಸ್ಟರ್ ತೊಗೊಂಡಿದೆ ಸ್ಯಾರಿ ಇದು. ಸೊ ಅವರು ನನ್ನ ಅಕ್ಕ ಥರನೇ. ಸೊ ಅದು ಅರೌಂಡ್ 2000 ರುಪೀಸ್ ಸ್ಯಾರಿ. ಹಾಗೆ ಇವರು ಕೂಡ ಬ್ರಾಸೋ ಸ್ಯಾರಿ ತೊಗೊಂಡಿದ್ದಾರೆ. ಸೊ ಆಲ್ಮೋಸ್ಟ್ 4 ಬ್ರಾಸೋ ಸ್ಯಾರೀಸ್ ನಾವು ತೊಗೊಂಡಿರೋದು. ಸೊ ಇದು ಅಷ್ಟೇ ಬ್ರಾಸೋ ಸ್ಯಾರಿ, ಆ್ಯಂಡ್ ಇದು ಅಷ್ಟೇ ನೆವಿ ಬ್ಲೂ ಹಾಗೂ ಪಿಂಕ್ ಕಲರ್ ಕಾಂಬಿನೇಷನಲ್ಲಿ ಬ್ರಾಸೋ ಸ್ಯಾರಿ. ಇದು ಬಂದ್ಬಿಟ್ಟು ಮೆಂತೆ ಕಲರ್ ಅಂತ ಹೇಳ್ತಾರಲ್ಲ ಸಮಥಿಂಗ್ ಆ ಥರ, ವಿತ್ ನೆವಿ ಬ್ಲೂ ಕಾಂಬಿನೇಷನ್. ಅಗೇನ್ ಇದು ಬ್ರಾಸೋ ಸ್ಯಾರಿ. 4 ಬ್ರಾಸೋ ಸ್ಯಾರೀಸ್ ನೋಡ್ಬೋದು, ಇಲ್ಲೊಂದು, ಇಲ್ಲೊಂದು, ಇದೊಂದು, ಇದೊಂದು. ಸೊ 4 ಬ್ರಾಸೋ ಸ್ಯಾರೀಸ್. ಆ್ಯಂಡ್ ಫೈನಲಿ ಒಂದು ಸಾಫ್ಟ್ ಸ್ಯಾರಿ ತೊಗೊಂಡ್ರು. ಅಗೇನ್ ಸೇಮ್ ಇದೇ ಥರ ಮೆಟೀರಿಯಲ್ ಬರುತ್ತೆ, ಬಟ್ ಇದು ಕವರಲ್ಲಿತ್ತು. ಸೊ ಇದು ಬಂದ್ಬಿಟ್ಟು ಅಕ್ಕ ಅವರ ಏನು ಮದರ್ ಇನ್ ಲಾಗೆ, ಅಗೇನ್ ಅವ್ರಿಗೂ ಡೈಲಿ ವೇರ್ಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಸ್ಯಾರೀಸ್ ತೊಗೊಂಡಿದ್ದಾರೆ. ಆ್ಯಂಡ್ ಆಲ್ಸೋ ಇದರಲ್ಲಿ ಈ ಬ್ರಾಸೋ ಸ್ಯಾರಿ ಕೂಡ ಅಕ್ಕ ಅವರ ಮದರ್ ಇನ್ ಲಾಗೋಸ್ಕರನೇ. ಸೊ ಇಷ್ಟು ನಾವು ಶ್ರೀಜಿ ಟೆಕ್ಸ್ಟೈಲ್ಸಲ್ಲಿ ಮಾಡಿರೋ ಶಾಪಿಂಗ್. ಅರೌಂಡ್ 8000 ರುಪೀಸ್ ಆಯಿತು, ಬಟ್ ಎಲ್ಲಾದರೂ ಪ್ರೈಸ್ ತುಂಬಾ ರೀಸನಬಲ್ ಆಗಿದೆ. ಆ್ಯಂಡ್ ನಾನು ಅಕ್ಕ ಒಂದೇ ಥರ ಕುರ್ತಿ ಕೂಡ ತೊಗೊಂಡಿದ್ದೀವಿ, ಒಂದು ನಿಮಿಷ ತೋರಿಸ್ತೀನಿ. ಯಾವ ನಾನು ಅಕ್ಕ ಸೇಮ್ ಕುರ್ತಿ ತೊಗೊಂಡಿದ್ದೀವಿ, ಆ್ಯಕ್ಚುಲಿ ನಾನು ಅವಳಿಗೆ ಕೊಡಿಸ್ದೆ, ಬಟ್ ಇಬ್ಬರಿಗೂ ಸೇಮ್ ಕುರ್ತಿದೇ ಇಷ್ಟ ಆಯಿತು. ಸೊ ಇದು ಬಂದ್ಬಿಟ್ಟು ಕುರ್ತಿ, ನಾರ್ಮಲ್ ಕುರ್ತಿ ಇದು, ಗ್ರೇ ಕಲರಲ್ಲಿ. ಸೊ ಯಾ ಈ ಥರ ಬರುತ್ತೆ, ಸಿಂಪಲ್ ಸ್ಟ್ರೈಟ್ ಕಟ್ ಕುರ್ತಿ, 500 ರುಪೀಸ್ ಸಮಥಿಂಗ್. ನಂದು ಸೇಮ್ ಇದೇ ಥರ ಕುರ್ತಿ ಇದೆ, ಏನು ಎಲ್ಲಿದೆ ಗೊತ್ತಿಲ್ಲ. ಸೇಮ್ ಇಬ್ಬರು ಸೇಮ್ ಕುರ್ತೀಸ್ ತೊಗೊಂಡಿದ್ದೀವಿ, ಆ್ಯಂಡ್ ಸೇಮ್ ಸ್ಯಾರೀಸ್ ತೊಗೊಂಡಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ಆಗಿತ್ತು, ಏಕೆಂದರೆ ಎಲ್ಲರೂ ಒಂದೇ ಥರನೇ ಜಾಸ್ತಿ ಇಷ್ಟಪಡ್ತಿದ್ವಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತು ಮಾಡಿದ್ದ ಶಾಪಿಂಗ್, ಇಷ್ಟೇ ಅಲ್ಲ ಜಾಸ್ತಿನೇ ಆಯ್ತಿದ್ದು. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟು ಶಾಪಿಂಗ್ ಮಾಡ್ತೀವಿ ಅಂತ. ಐ ಥಾಟ್ ಒಬ್ಬೊಬ್ಬರು 2 ಸ್ಯಾರೀಸ್ ತೊಗೋಬೋದು ಅಂತ ಅಂದ್ಕೊಂಡ್ವಿ, ಬಟ್ ಅಲ್ಲಿರೋ ಪ್ರೈಸಸ್ ನೋಡ್ಬಿಟ್ಟು ವಿ ಎಂಡೆಡ್ ಅಪ್ ಬೈಯಿಂಗ್ ಲೈಕ್ ಒಬ್ಬೊಬ್ಬರಿಗೆ 3-4 ಸ್ಯಾರೀಸ್ ಆ ಥರ. ಆ್ಯಕ್ಚುಲಿ ಇದು ಕಮ್ಮಿನೇ, ಅಲ್ಲಿರೋ ಪ್ರೈಸ್ ನೋಡಿದ್ರೆ ಇನ್ನಷ್ಟು ತೊಗೋಬೇಕನ್ಸುತ್ತೆ. ಡೆಫಿನೆಟ್ಲಿ ನಾವು ಶಾರ್ಟ್ಲಿ ಮತ್ತೆ ವಿಸಿಟ್ ಮಾಡ್ತೀವಿ. ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ, ನೆನ್ನೆ ನಾನು ಅಷ್ಟೇ ಫ್ರೆಂಡ್ಸ್ ಬ್ಲಾಗ್ ಮಾಡೋಕ್ಕಾಗಿದ್ದು. ಸೊ ನಿಮಗೆ ಸ್ಯಾರೀಸ್ ತೋರಿಸ್ತಾ ಇದ್ದೆ, ಆ್ಯಂಡ್ ಪ್ರೀವಿಯಸ್ ಕ್ಲಿಪ್ಪಿಂಗಲ್ಲಿ ಲೈಟಿಂಗ್ನ ಇಗ್ನೋರ್ ಮಾಡಿಬಿಡಿ, ಆ್ಯಂಡ್ ಐ ಲುಕ್ ಟೆರಿಬಲ್ ನನಗೆ ಗೊತ್ತು. ಅಲ್ಲಿ ಲೈಟಿಂಗೇ ಸರಿ ಇರಲಿಲ್ಲ, ಏನಕ್ಕೆ ಅಂದರೆ ಆಲ್ಮೋಸ್ಟ್ 5 ಆಗಿತ್ತು, ಸಿಕ್ಕಾಪಟ್ಟೆ ಕ್ಲೌಡಿ ಇತ್ತು. ಸೊ ನಾನು ಅಬ್ಸರ್ವೇ ಮಾಡಿಲ್ಲ, ಮೇ ಬಿ ಚೆನ್ನಾಗೇ ಬಂದಿರುತ್ತೆ ಅಂತ ಅಂದ್ಬಿಟ್ಟು ನನ್ನ ಅಕ್ಕನ ಮಗನಿಗೆ ಶೂಟ್ ಮಾಡೋಕ್ಕೆ ಹೇಳಿದೆ, ಯಾಕೆ ನಾನು ಟ್ರೈಪಾಡ್ ತೊಗೊಂಡೋಗಿರಲಿಲ್ಲ.
ಬಟ್ ಆಮೇಲೆ ಫುಟೇಜ್ ನೋಡಿದ್ರೆ ತುಂಬ ಟೆರಿಬಲ್ ಆಗಿತ್ತು. ಲೈಟಿಂಗ್ ಎಲ್ಲ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಆ್ಯಂಡ್ ನಾನು ಅಗೇನ್ ರೀಶೂಟು ಮಾಡೋಕ್ಕಾಗಿಲ್ಲ, ಏನಕ್ಕೆ ಅಂದರೆ ಅವ್ರವ್ರ ಸ್ಯಾರೀಸ್ ಅವ್ರವ್ರು ತೊಗೊಂಡೋಗ್ಬಿಟ್ರಲ್ಲ. ಸೊ ಹಾಗಾಗಿ ನಂಗೆ ನಿಮ್ಮ ತೋರ್ಸೋಕ್ಕೂ ಸ್ಯಾರೀಸ್ ಇರಲಿಲ್ಲ. ಸೊ ಹಾಗಾಗಿ ನಾನು ಕ್ಲಿಪ್ಪಿಂಗ್ ಹಾಗೆ ಹಾಕಿದ್ದೀನಿ, ನೋ ಪ್ರಾಬ್ಲಮ್ ಅಂತ ಹೇಳಿ. ಆ್ಯಂಡ್ ಆಮೇಲೆ ನಾನು ಅಲ್ಲೇನು ವ್ಲಾಗ್ ಮಾಡೋಕ್ಕಾಗಿಲ್ಲ, ಏನಕ್ಕೆ ಅಂದರೆ ಅಲ್ಲಿ ಇವಾಗ ಎಲೆಕ್ಷನ್ಸ್ ನಡೀತದ ಆ ಏರಿಯಾದಲ್ಲಿ, ರಾಜರಾಜೇಶ್ವರಿ ನಗರ ಇದರಲ್ಲಿ. ಸೊ ಅದೇನೋ ಕ್ಯಾಂಪೇನಿಂಗ್ ಎಲ್ಲ ಸಿಕ್ಕಾಪಟ್ಟೆ ಜನ ಎಲ್ಲ ಓಡಾಡ್ತಿದ್ರು, ಆ್ಯಂಡ್ ಸಿಕ್ಕಾಪಟ್ಟೆ ನಾಯ್ಸ್ ಇತ್ತು ಹೊರಗಡೆ. ಸೊ ಹಾಗಾಗಿ ನಾನು ವ್ಲಾಗೇ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಆ್ಯಸ್ ಯೂಶ್ವಲ್ ಆಮೇಲೆ ಏನು ಕೂಡ ಇರಲಿಲ್ಲ, ನಾರ್ಮಲಾಗಿ ನಾನು ನನ್ನ ಮನೆಗೆ ಬಂದುಬಿಟ್ಟೆ ಆ್ಯಂಡ್ ಅವ್ರವ್ರವ್ರ ಮನೆಗೆಲ್ಲ ಹೊರಟೋಗ್ಬಿಟ್ರು ಅಷ್ಟೇ. ಸೊ ಹಾಗಾಗಿ ಇವತ್ತು ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆ್ಯಕ್ಚುಲಿ ಇವತ್ತು ಕಂಟಿನ್ಯೂ ಮಾಡೋ ಕೂಡ ಒಂದು ರೀಸನ್ ಇದೆ, ನನಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಅರೈವ್ ಆಗಿದೆ. ಸೊ ಅದು ಯಾವ ಏನು ಅಂತ ಹೇಳ್ತೀನಿ. ಇಟ್ ಈಸ್ ಕೈಂಡ್ ಆಫ್ ಪಿ ಆರ್ ಅಂತ ಹೇಳ್ಬೋದು, ಫಸ್ಟ್ ಟೈಮ್ ಎವರ್ ನಮಗೆ ಪಿ ಆರ್ ರಿಸೀವ್ ಆಗಿದೆ. ಯೂಟ್ಯೂಬ್ ಜರ್ನಲಿ ಎಕ್ಸ್ಪೆಕ್ಟ್ ಮಾಡ್ತಿರೋ ಕೆಲವೊಂದು ವಿಷಯಗಳು ನಡೀತಾ ಇದೆ. ಲೈಕ್ ನಿನ್ನೆ ಇನ್ಸಿಡೆಂಟ್ ಕೂಡ, ನಿನ್ನೆ ಒಂದು ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಸಿಕ್ಕಾಪಟ್ಟೆ ಖುಷಿ ಆಯಿತು. ದ ವೇ ಶಿ ರಿಯಾಕ್ಟೆಡ್ ಅಲ್ವಾ, ಅದು ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಶಿ ಲಿಟ್ರಲಿ ಟೋಲ್ಡ್ ಐ ಆಮ್ ವೆರಿ ಲಕ್ಕಿ ಇವತ್ತು ನೀವು ನಂಗೆ ಸಿಕ್ಕಿದ್ರಿ ಅಂತ. ಆ್ಯಂಡ್ ಶಿ ಫೆಲ್ಡ್ ಹ್ಯಾಪಿ, ನಾನು ನೋಡಿ ಹ್ಯಾಪಿ ಫೀಲ್ ಮಾಡಿದ್ರು. ಅದು ನನಗೆ ವರ್ಡ್ಸಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗೋದಿಲ್ಲ. ಫಸ್ಟ್ ಎವರ್ ಎಕ್ಸ್ಪೀರಿಯನ್ಸ್ ಕೂಡ, ತುಂಬ ಚೆನ್ನಾಗಿ ಅನಿಸ್ತು ನನಗೆ ಅವ್ರನ್ನ ಮೀಟ್ ಮಾಡಿದ್ದು. ಈಗ ನಾನು ಪಿ ಆರ್ ಅಂತ ಹೇಳಿದ್ನಲ್ಲ, ಸೊ ಏನು ರಿಸೀವ್ ಆಗಿದೆ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಏನಂದರೆ ಯಾವುದಾದ್ರು ಒಂದು ಬ್ರ್ಯಾಂಡ್ ಕೊಲಾಬ್ರೇಟ್ ಆದರೆ ಅವ್ರು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ, ಆಮೇಲೆ ಅವ್ರು ಏನಾದರೂ ಪ್ರಾಡಕ್ಟ್ ಸೆಂಡ್ ಮಾಡ್ತಾರೆ. ಸೊ ವಿಲ್ ಆಲ್ರೆಡಿ ನಮಗೆ ಗೊತ್ತಿರುತ್ತೆ ಅವ್ರು ಏನು ಪ್ರಾಡಕ್ಟ್ ಸೆಂಡ್ ಮಾಡ್ತಿದ್ದಾರೆ, ಏನು ಯಾವ ಬ್ರ್ಯಾಂಡ್ ಅಂತ. ಬಟ್ ಇದು ಬಂದುಬಿಟ್ಟು ಲೈಕ್ ಇಟ್ ವಾಸ್ ಕಂಪ್ಲೀಟ್ಲಿ ಸರ್ಪ್ರೈಸ್. ಸೊ ಹಾಗಾಗಿನೇ ಇದನ್ನು ಪಿ ಆರ್ ಅಂತ ಹೇಳ್ತಾರೆ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ್ಯಂಡ್ ದೇ ಡೋಂಟ್ ಇವನ್, ಅವ್ರು ಎಕ್ಸ್ಪೆಕ್ಟೂ ಮಾಡೋದಿಲ್ಲ ಬ್ರ್ಯಾಂಡ್ ಇದನ್ನು ನಾವು ವಿಡಿಯೋ ಮಾಡಲೇಬೇಕು ಅಂತಲೂ ಅವ್ರು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಸೊ ಇದು ಹೇಗೆ ಬಂತು ಅಂತಂದರೆ, ಒನ್ ಆಫ್ ಮೈ ಫ್ರೆಂಡ್ ಅಂತ ಹೇಳೋಕ್ಕಾಗಲ್ಲ, ಅವ್ರ ಜೊತೆ ನಾನು ಪ್ರೀವಿಯಸ್ಸೇ ಕೊಲಾಬ್ರೇಟ್ ಮಾಡಿದ್ದೆ, ಅಂದರೆ ಅವ್ರ ಜೊತೆ ಅಲ್ಲ, ಅವ್ರು ಬೇರೆಯವ್ರನ್ನ ರೆಫರ್ ಮಾಡಿದ್ರು, ಒಂದು ಬ್ರ್ಯಾಂಡ್ನ ನಾನು ಕೊಲಾಬ್ರೇಟ್ ಮಾಡಿದ್ದೆ. ಅದು ಇವಾಗ ಹೇಳೋದೇನು ಬೇಡ, ಬಟ್ ಯಾ ಕೊಲಾಬ್ರೇಟ್ ಮಾಡಿದ್ದೆ. ಸೊ ಹಾಗೆ ನನಗೆ ಅವ್ರ ಪರಿಚಯ. ಆ್ಯಂಡ್ ಒನ್ ಡೇ ಸಡನ್ಲಿ ಅವ್ರು ನನಗೆ ಟೆಕ್ಸ್ಟ್ ಮಾಡಿದ್ರು ವಾಟ್ಸಪ್ಪಲ್ಲಿ, ಲೈಕ್ ಸೇಯಿಂಗ್ ಶಾಲ್ ಐ ಕಾಲ್ ಯು, ನಾನು ಮಾತಾಡ್ಬೇಕು ನಿಮ್ಮ ಹತ್ರ ಅಂತ. ಓಕೆ ಅಂತ ಹೇಳಿ ಕಾಲ್ ಮಾಡಿದಾಗ ಶಿ ಟೋಲ್ಡ್ ಮೀ, ನಾನು ನಿನ್ನ ಬ್ಲಾಗ್ಸ್ ಎಲ್ಲ ಫಾಲೋ ಮಾಡ್ತಾ ಇದ್ದೀನಿ, ನಾನು ಸಿಕ್ಕಾಬಟ್ಟೆ ಕುಕಿಂಗ್ ವೀಡಿಯೋಸ್ ಎಲ್ಲ ಮಾಡ್ತಾ ಇದೀಯಾ, ಐ ಥಿಂಕ್ ಯು ವೆರಿ ಇಂಟ್ರೆಸ್ಟೆಡ್ ಇನ್ ಕುಕಿಂಗ್ ಅಂತ ಹೇಳಿದ್ರು. ಯಾ ಆಫ್ ಕೋರ್ಸ್ ಅಂತ ಅಂದೆ. ದೆನ್ ಶಿ ಟೋಲ್ಡ್ ಐ ಸೆಂಡ್ ಯು ಸಮ್ ಪ್ರಾಡಕ್ಟ್ ಟ್ರೈ, ನೀವು ಯೂಸ್ ಮಾಡಿ ಹೇಗಿದೆ ಅಂತ ಹೇಳಿ ಅಂತ ಅಂದರು. ಸರಿ, ಅವ್ರು ನನಗೆ ವೀಡಿಯೋ ಮಾಡಿ ಅಂತೆಲ್ಲ ಏನೂ ಕೇಳಿಲ್ಲ, ಜಸ್ಟ್ ಪ್ರಾಡಕ್ಟ್ ಸೆಂಡ್ ಮಾಡ್ತೀನಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಅಂದರು. ಐ ಆಮ್ ಸೂಪರ್ ಹ್ಯಾಪಿ. ದೊಣ್ಣೆ ಬಿರಿಯಾನಿ ಪೌಡರ್ ಅಂತ ಅಂದ ತಕ್ಷಣ ನಾನು ಇನ್ನೂ ಎಕ್ಸೈಟ್ ಆದೆ. ಓಕೆ ಫೈನ್, ಸೆಂಡ್ ಮಾಡಿ ಅಂತ. ಆಫ್ಟರ್ 15 ಡೇಸ್ ಐ ಸಡನ್ಲಿ ರಿಸೀವ್ ದಿಸ್ ಪ್ಯಾಕೇಜಿಂಗ್. ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಏನು ಬರ್ತಾ ಇದೆ ಅಂತ ಹೇಳಿ. ದೆನ್ ಲೆಟ್ರ್ ನನಗೆ ಅನಿಸ್ತು, ಓ ಅದು ಕೇಳಿದ್ರಲ್ಲ, ಮೇ ಬಿ ಆ ದೊಣ್ಣೆ ಬಿರಿಯಾನಿ ಪೌಡರ್ ಇರಬೇಕು ಅಂತ. ಅದೊಂದು ನಾನು ಮಾತ್ರ ಎಕ್ಸ್ಪೆಕ್ಟ್ ಮಾಡಿದೆ. ಬಟ್ ಸರ್ಪ್ರೈಸಿಂಗ್ಲಿ ದೊಣ್ಣೆ ಬಿರಿಯಾನಿ ಪೌಡರ್ ಜೊತೆ ಅವ್ರು ಇನ್ನಷ್ಟು ಗುಡೀಸ್ ನನಗೆ ಸೆಂಡ್ ಮಾಡಿದರೆ. ಆ್ಯಂಡ್ ಈ ಬ್ರ್ಯಾಂಡ್ ನೇಮ್ ಬಂದುಬಿಟ್ಟು ಅನೀರಾ ಅಂತ ಹೇಳಿ, ಫುಡ್ ಆ್ಯಂಡ್ ವೆಲ್ನೆಸ್ ಅಂತ ಹೇಳಿ ಇದೊಂದು ಬ್ರ್ಯಾಂಡ್, ಐ ಥಿಂಕ್ ಸ್ಟಾರ್ಟಪ್ ಬ್ರ್ಯಾಂಡ್ ಅಂತ ಅನಿಸುತ್ತೆ. ಸೊ ಸೋ ಮೆನಿ ಥಿಂಗ್ಸ್ ನಂಗೆ ಸೆಂಡ್ ಮಾಡ್ತಾರೆ. ಇದು ಬಂದ್ಬಿಟ್ಟು ಏರ್ ಆಯಿಲ್ ಇದು, ಆ್ಯಂಡ್ ಮೇನ್ಲಿ ಫುಡ್ ಪ್ರಾಡಕ್ಟ್ ಜಾಸ್ತಿ ಇದೆ. ಇದು ಬಂದ್ಬಿಟ್ಟು ಪಿಸ್ತಾ ಬಾದಾಮ್ ಡ್ರಿಂಕ್, ಇದು ಮಿಕ್ಸ್, ಇದು ನಾವು ನಾರ್ಮಲಿ ಬಾದಾಮ್ ಪೌಡರ್ ಯೂಸ್ ಮಾಡ್ತೀವಲ್ಲ, ಸೊ ಆ ಥರ. ಆಲ್ರೆಡಿ ನೋಡಿ ನಾನು ಯೂಸ್ ಕೂಡ ಮಾಡಿದ್ದೀನಿ, ಇದು ರಿಸೀವ್ ಆಗಿ ಆಲ್ಮೋಸ್ಟ್ 4-5 ಡೇಸ್ ಆಯಿತು. ಬಂದಾಗಿಂದ ಆಲ್ಮೋಸ್ಟ್ ಎಲ್ಲ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಇದು ಬಂದ್ಬಿಟ್ಟು ಜಿಂಜರ್ ಪೌಡರ್ ಥರ, ಆ್ಯಂಡ್ ಇದು ಬಂದ್ಬಿಟ್ಟು ಲೈಕ್ ಸೇಮ್ ನಮಗೆ ಬಾದಾಮ್ ಮಿಕ್ಸ್ ಎಲ್ಲ ಹೇಗಿರೋ ಅದೇ ಥರ ಇದು ಮಿಕ್ಸು. ಸೋ ಮೆನಿ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಆಗುತ್ತೆ, ಕ್ಲೋವ್, ಶುಗರ್, ಪೆಪ್ಪರ್ ಎಲ್ಲ. ಸೊ ಇದು ಕಷಾಯ ಅಂತಾರೆ ನೋಡಿ, ಸಮಥಿಂಗ್ ಆ ಥರ ವಾಟ್ರಲ್ಲಿ, ಬಾಯ್ಲಿಂಗ್ ವಾಟ್ರಲ್ಲಿ ಹಾಕಿ ಕುಡಿಯೋಂಥ ಒಂದು ಪೌಡರ್ ಇದು. ಇದು ಬಂದ್ಬಿಟ್ಟು ಗ್ರೀನ್ ಟೀ ಪೌಡರ್ ಇದು. ಆ್ಯಂಡ್ ಮೋಸ್ಟ್ ಎಕ್ಸೈಟಿಂಗ್, ನಾನು ಇದು ತುಂಬಾ ವೆಯ್ಟ್ ಮಾಡ್ತಿದ್ದೆ, ಇದು ಬಂದ್ಬಿಟ್ಟು ಬೆಂಗಳೂರು ದೊಣ್ಣೆ ಬಿರಿಯಾನಿ ಮಸಾಲ. ಸೊ ಇದು ಆಲ್ರೆಡಿ ನಾನು ಟ್ರೈ ಮಾಡಿದ್ದೀನಿ, ಹೇಳ್ತೀನಿ ಇದು ಹೇಗಿತ್ತು ಅಂತ. ಆ್ಯಂಡ್ ಇದು ಬಂದ್ಬಿಟ್ಟು ಲೆಮನ್ ಟೀ, ಇನ್ಸ್ಟೆಂಟ್ ಲೆಮನ್ ಟೀ ಪೌಡರ್ ಇದು. ಸೊ ಇದೆಲ್ಲ ಪೌಡರ್ಸು. ಸೊ ಈ ಥರ ಒಂದು ಗುಡಿ ಸೆಂಡ್ ಮಾಡಿದ್ರು ನನಗೆ, ಸೂಪರ್ ಎಕ್ಸೈಟೆಡ್ ಇಷ್ಟೊಂದು ನೋಡಿ, ನನಗೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ವೆರಿ ನೆಕ್ಸ್ಟ್ ಡೇ ನಾನು ಈ ದೊಣ್ಣೆ ಬಿರಿಯಾನಿ ಮಸಾಲ ಪೌಡರ್ ಹಾಕಿ ಬಿರಿಯಾನಿ ಮಾಡಿದ್ದೆ. ಆ್ಯಂಡ್ ಸರ್ಪ್ರೈಸಿಂಗ್ಲಿ ಅವತ್ತು ಡ್ಯಾಡಿ, ಮಮ್ಮಿ, ಸಿಸ್ಟರ್ ಎಲ್ಲರೂ ಬಂದಿದ್ದರು, ಅಂದರೆ ಬೇರೆ ಅದು ವರ್ಕ್ ಮೇಲೆ ಬಂದು ಮನೆಗೆ ಬಂದಿದ್ರು. ಎವ್ರಿ ಒನ್ ಲವ್ಡ್ ಇಟ್, ಸೂಪರ್ ಆಗಿ ಬಂದಿತ್ತು. ಎಕ್ಸಾಕ್ಟ್ಲಿ ನಾವು ಹೋಟೆಲಲ್ಲಿ ಹೇಗೆ ತಿಂತೀವಲ್ಲ ಎಕ್ಸಾಕ್ಟ್ಲಿ ಅದೇ ಥರನೇ ಇತ್ತು. ಮೇನ್ಲಿ ನಮ್ಮ ಡ್ಯಾಡಿನ ಇಂಪ್ರೆಸ್ ಮಾಡೋದು ತುಂಬಾ ಕಷ್ಟ, ಅಷ್ಟು ಬೇಗ ಯಾವುದು ಚೆನ್ನಾಗಿದೆ ಅಂತ ಅವ್ರು ಹೇಳೋದೇ ಇಲ್ಲ ಅಂತ. ನಮ್ಮ ಡ್ಯಾಡಿನೇ ಮೇನ್ ಫಸ್ಟ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ ಅಪ್ರಿಷಿಯೇಟ್ ಮಾಡಿದ್ದು. ತುಂಬ ಚೆನ್ನಾಗಾಗಿತ್ತು ಈ ಮಸಾಲ ಪೌಡರಲ್ಲಿ ಬಿರಿಯಾನಿ ಮಾಡಿದ್ದು ಮಾತ್ರ.
ಆ್ಯಂಡ್ ರೆಸ್ಟ್ ಆಲ್ ಇಂಗ್ರೀಡಿಯೆಂಟ್ಸ್ ಲೈಕ್ ಪಿಸ್ತಾ ಪೌಡರ್ ಡ್ರಿಂಕ್ ಇದು ನಾನೊಂದು ಯೂಸ್ ಮಾಡಿದ್ದೀನಿ, ಎರಡು ನಾನು ಯೂಸ್ ಮಾಡ್ತೀನಿ. ಸೊ ಈವನ್ ದಿಸ್ ಇಸ್ ಲೈಕ್ ನಾರ್ಮಲ್ ಬಾದಾಮ್ ಪೌಡರ್, ಚೆನ್ನಾಗಿದೆ. ಸೊ ಇದೇನಂದರೆ ನ್ಯಾಚುರಲ್ ಪ್ರಾಡಕ್ಟ್ಸ್. ಆ್ಯಂಡ್ ನೀವು ಪ್ಯಾಕೇಜಿಂಗ್ ನೋಡ್ಬೋದು, ಎಲ್ಲ ಗ್ಲಾಸ್ ಪ್ಯಾಕೇಜಿಂಗ್, ಕ್ಯೂಟ್ ಕ್ಯೂಟ್ ಪ್ಯಾಕೇಜಿಂಗ್ ಬಂದಿದೆ ಆ್ಯಂಡ್ ವಿತ್ ಲಿಡ್ ಬಂದಿದೆ. ಇದು ಮೆಟಲಲ್ಲಿ ಲಿಡ್ ಬಂದಿದೆ. ಸೊ ದ ಪ್ಯಾಕೇಜಿಂಗ್ ಈಸ್ ಕಂಪ್ಲೀಟ್ಲಿ ಎಕೋ ಫ್ರೆಂಡ್ಲಿ, ಯಾವುದೇ ಥರ ಪ್ಲಾಸ್ಟಿಕ್ ಎಲ್ಲ ಅವ್ರು ಏನೂ ಯೂಸ್ ಮಾಡ್ತಾಯಿಲ್ಲ. ಆ್ಯಂಡ್ ಎವ್ರಿಥಿಂಗ್ ಈ ಥರ ಪೌಚಸ್ಸಲ್ಲಿ, ಪೌಚ್ ಇದು ಪೌಚಲ್ಲಿ ಬಬಲ್ ರ್ಯಾಪ್ ಆಗಿ ಬರಲಿತ್ತು, ಬಬಲ್ ರ್ಯಾಪ್ ಪೌಚಲ್ಲಿ ಬಂದಿತ್ತು. ಆ್ಯಂಡ್ ತುಂಬ ಸೇಫಾಗಿ ಸೆಂಡ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಟ್ರೈ ಮಾಡಿ, ನಿಮ್ಗೇನಾದರೂ ಇಷ್ಟ ಇದೆ ಇವ್ರ ವೆಬ್ಸೈಟಲ್ಲಿ ಏನಾದರೂ ಟ್ರೈ ಮಾಡಬೇಕು ಅಂತ ಇದ್ದರೆ ಇದಂತೂ ನಾನು ರೆಕಮೆಂಡ್ ಹೈಲಿ ರೆಕಮೆಂಡ್ ಮಾಡ್ತೀನಿ, ಟ್ರೈ ಮಾಡಿ ಅಂತ. ಬಿರಿಯಾನಿ ಮಸಾಲ ವೆಬ್ಸೈಟ್ ನೇಮ್ ಬಂದ್ಬಿಟ್ಟು www.aneera.life ಅಂತ ಹೇಳಿ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ಅವರೇನು ಪ್ರಮೋಟ್ ಮಾಡೋಕ್ಕೆ ಹೇಳಿಲ್ಲ, ಬಟ್ ಜೆನ್ಯುನ್ಲಿ ನನಗೆ ಇಷ್ಟ ಆಗಿರೋದಕ್ಕೆ ನಾನು ನಿಮಗೆ ಸಜೆಸ್ಟ್ ಮಾಡ್ತಿದ್ದೆ. ಸೊ ಅಷ್ಟೇ ಫ್ರೆಂಡ್ಸ್, ಇಷ್ಟ ಆದರೆ ಡೆಫಿನೆಟ್ಲಿ ಶೇರ್ ಮಾಡೋದ್ರಲ್ಲಿ ತಪ್ಪಿಲ್ವಲ್ಲ, ಸೊ ಹಾಗೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಆ್ಯಂಡ್ ಒಂದು ಮೇನ್ ವಿಷಯನೇ ಮರ್ತೋಗಿದ್ದೀನಿ, ಇವತ್ತು ಸಂಡೇ, ಇವತ್ತು ದಸರಾ, ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ 2020 ಸ್ವಲ್ಪ ರೋಲೋ ಕಾಸ್ಟ್ ರೈಟ್ ಥರ ಆಯಿತು, ಮೇಲೆ ಕೆಳಗಡೆ ಎಲ್ಲರ ಲೈಫು ಹಾಗೆ ಇತ್ತು. ಅಟ್ಲೀಸ್ಟ್ ಫ್ರಮ್ ನಾವು ಈ ದಸರಾಯಿಂದ ಎಲ್ಲರ ಲೈಫು ಬ್ರೈಟ್ ಆಗಿರಲಿ ಅಂತ ಕೇಳ್ಕೊತೀನಿ. ಸೊ ಅಷ್ಟೇ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್, ಇವತ್ತು ದಸರಾ, ಇವತ್ತು ನಾಳೆ ಏನೇನು ಮಾಡ್ತೀವಿ ಅಂತ ಎಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತೀವಿ. ಇನ್ನೂ ಐಡಿಯಾ ಎಲ್ಲ ಏನೂ ಇಲ್ಲ, ಪ್ಲಾನ್ಸ್ ಎಲ್ಲ ಏನೂ ಇಲ್ಲ. ಲೆಟ್ ಸಿ ಹೇಗೋಗುತ್ತೆ ಏನು ಅಂತ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ, ಇಲ್ಲಿಗೆ ವ್ಲಾಗ್ನ ಏನು ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೆ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಸಾರೀಸಲ್ಲಿ ಯಾವ ಸಾರಿ ಇಷ್ಟ ಆಯಿತು ಅಂತ ಕೂಡ ನನಗೆ ಕಮೆಂಟ್ಸಲ್ಲಿ ಹೇಳಿ.